देवादि देवने राजादि राजने आत्मग ओडेयने निनगे आराधने देवादि देवने राजादि राजने आत्मग ओडेयने निनगे आराधने देवादि देवने राजादि राजने आत्मद ओडेयने आराधने 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 देवादि देवने राजादि राजने आत्मद ओडेयने आराधने 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 परिशुद्ध राधयेसुवे सीनिगळ ओडेय राघवरे सीनिगळ ओडेय राघवरे परिशुद्ध राधयेसुवे परिशुद्ध राधयेसुवे सेनेगळ ओडेय देवरे सेनेगळ ओडेय देवरे आराधने 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 Praise the Lord. Hallelujah. Praise the Lord. Hallelujah. Stotra Yesuve. Swami ratri aaradhanege nimage stotrana salisuttene Swami. Ee ratri aaradhaneyalli nannanne nimage samarpisuttene Swami. Yesuve ee ratri aaradhaneyalli Swami aaradhaneyalli bhagavahisuttirunda ella makkalannu samarpisuttene Yesuve. ಯೇಸುವೆ ರಾತ್ರಿ ಆರಾಧನೆಯಲ್ಲಿ ನಿಮ್ಮನ್ನು ನೋಡುತ್ತಾ ಯೇಸುವೆ ಯೇಸುವೆ ಎಂದು ಕೂಗಿ ಕರೆಯುತ್ತಿರುವ ಮಕ್ಕಳನ್ನು ಸಮರ್ಪಿಸುತ್ತೇನೆ ಯೇಸುವೆ ಯೇಸುವೆ ಆರಾಧನೆಯಲ್ಲಿ ಕಣ್ಣೀರಿನಲ್ಲಿ ತಡವರಿಸುತ್ತಾ ತಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸುತ್ತಿರುವಂತ ಎಲ್ಲ ಮಕ್ಕಳನ್ನು ಸಮರ್ಪಿಸುತ್ತೇನೆ ಯೇಸುವೆ ಜೀವಗೊಡಿಯಲ್ಲಿ ನೀವಾಗಿದ್ದೀರಿ ಸಕಲವು ನೀವಾಗಿದ್ದೀರಿ ಪ್ರಭು ನೀವಾಗಿದ್ದೀರಿ ಸ್ವಾಮಿ ಕರುಣಿ ಶ್ರೀರಾಜ ನಿಮ್ಮ ಅತ್ಯುನ್ನತವಾದ ಅನಂತ ಕೃಪೆಯ ಪ್ರಸನ್ನತೆಯಿಂದ ಈ ಆರಾಧನೆಯಲ್ಲಿ ಇಂದು ಭಾಗವಹಿಸುತ್ತಿರುವಂತ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ ಶ್ರೀರಾಜ ಹೌದು ಸ್ವಾಮಿ ಕರುಣಿ ಶ್ರೀ ಹೌದು ಸ್ವಾಮಿ ಕರುಣಿ ಶ್ರೀ ನಿಮ್ಮ ಸಾನ್ನಿಧ್ಯದಲ್ಲಿ ನಿಮ್ಮನ್ನು ಆರಿಸಿ ಬೇಡುವಂತ ನನ್ನ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಜೀವದಾಯಕರಾಗಿರುವ ನನ್ನ ಪ್ರಭುವೇ ಪ್ರಾಣದಾಯಕರಾದ ನಮ್ಮ ಪ್ರಭುವೇ ಕರುಣಿಸಲಿ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ 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 ಹೌದು ಪ್ರಿಯರೇ Praise the Lord. Hallelujah. 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 ಅದು ಬರೆಯಿರಿ ನಮ್ಮೆಲ್ಲರನ್ನ ನಾವು ಸಮರ್ಪಿಸಿಕೊಳ್ಳುವ
ಈ ಆರಾಧನೆಗೆ ಭಾಗವಹಿಸುವ ಎಲ್ಲರನ್ನು ಸಮರ್ಪಿಸಿಕೊಳ್ಳುವ ನಿಮ್ಮ ಅನಂತ ಕೃಪೆಯಲ್ಲಿ ಸ್ವಾಮಿ ನಮ್ಮನ್ನು ಅನುಗ್ರಹಿಸಿರಿ ಎಂಬುದಾಗಿ ಸ್ವಾಮಿ ನಿಮ್ಮ ಅನಂತ ಕೃಪೆಯಲ್ಲಿ ನಮ್ಮನ್ನು ದೃಢಪಡಿಸಿರಿ ಎಂಬುದಾಗಿ ಸ್ವಾಮಿ ನಿಮ್ಮ ಅನಂತ ಕೃಪೆಯಲ್ಲಿ ನಮ್ಮನ್ನು ಬಲಪಡಿಸಿರಿ ಎಂಬುದಾಗಿ ಪ್ರಭುವಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುವ ಸಮರ್ಪಿಸಿಕೊಳ್ಳುವ ಈ ರಾತ್ರಿ ಆರಾಧನೆಯಲ್ಲಿ ನಾವೆಲ್ಲರೂ ನಮ್ಮ ಹೃದಯ ತ್ರಾಳದ ವಿಜ್ಞಾಪನೆಗಳನ್ನು ಪ್ರಭುವಿಗೆ ಸಮರ್ಪಿಸೋಣ ನಮ್ಮ ಅವಶ್ಯಕತೆಗಳು ಏನಿದೆಯೋ ಅದೆಲ್ಲವನ್ನು ಸಮರ್ಪಿಸೋಣ ನಮ್ಮ ಭಾರಗಳನ್ನು ಸಮರ್ಪಿಸೋಣ ನಮ್ಮ ಬಲಹೀನತೆಗಳನ್ನು ಸಮರ್ಪಿಸೋಣ ನಮ್ಮ ವ್ಯತೆಗಳನ್ನು ಸಮರ್ಪಿಸೋಣ ನಮ್ಮ ಜೀವನದ ಪ್ರತಿಯೊಂದು ಗಳಿಗೆಗಳನ್ನು ಸಮರ್ಪಿಸೋಣ ಹೌದು ಸಮರ್ಪಿಸೋಣ ಪರಿಶುದ್ಧ ದೇವರೇ ಪಾವನಾತ್ಮರೇ ಪರಿಶುದ್ಧ ದೇವರೇ ಬನ್ನಿ ಎಂಬ ಬಾಳಿಗೆ ಬನ್ನಿ ಎಂಬ ಬಾಳಿಗೆ ತನ್ನಿ ಎಂಬ ಬಾಳಿಗೆ ನಿನ್ನ ಕೃಪೆಯನ ನಿಮ್ಮ ಕೃಪೆಯನ ಓ ಪಾವನಾತ್ಮರೇ ಓ ಪಾವನಾತ್ಮರೇ ಜೀವನದ ಚಿಲುಮೆಯಾಗಿ ಬಂದಿರೆ ಜೀವನದ ಬೆಳಕಾಗಿ ಬಂದಿರೆ ಜೀವನದ ಚಿಲುಮೆಯಾಗಿ ಬಂದಿರೆ ಜೀವನದ ಬೆಳಕಾಗಿ ಬಂದಿರೆ ನನ್ನ ಬಾಳಿಗೆ ನನ್ನ ಬಾಳಿಗೆ ನನ್ನ ಬಾಳಿಗೆ ನನ್ನ ಬಾಳಿಗೆ ಮನದಾಳದ ಯೋಚನೆಯನ್ನು ಅರಿತಿರುವ ಪಾವನಾತ್ಮರೇ ಮನದಾಳದ ಯೋಚನೆಯನ್ನು ಅರಿತಿರುವ ಪಾವನಾತ್ಮರೇ ಮನದಾಳದ ವೇದನೆಯನ್ನು ತಿಳಿದಿರುವ ಪವಿತ್ರ ಆತ್ಮರೇ ಮನದಾಳದ ವೇದನೆಯನ್ನು ತಿಳಿದಿರುವ ಪವಿತ್ರ ಆತ್ಮರೇ ಅಗ್ನಿಯಾಗಿ ಬನ್ನಿರಿ ಮಳೆಯಾಗಿ ಬನ್ನಿರಿ ಗಾಳಿಯಾಗಿ ಬನ್ನಿರಿ ಅಗ್ನಿಯಾಗಿ ಬನ್ನಿರಿ ಮಳೆಯಾಗಿ ಬನ್ನಿರಿ ಗಾಳಿಯಾಗಿ ಬನ್ನಿರಿ ಓ ಪಾವನಾತ್ಮರೇ ಓ ಪಾವನಾತ್ಮರೇ ಪರಿಶುದ್ಧ ದಾತರೇ ಬನ್ನಿ ನನ್ನಲ್ಲಿ ನನ್ನ ಬಾಳಿನಲ್ಲಿ ಬನ್ನಿ ನನ್ನಲ್ಲಿ ನನ್ನ ಬಾಳಿನಲ್ಲೇ
ಬದುಕಿರಿ. ಪವಿತ್ರಾತ್ಮರ ಶಕ್ತಿಯ ನಿಮಿತ್ತವಾಗಿ ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಸಮರ್ಪಿಸುತ್ತಾ ಪ್ರಾರ್ಥಿಸುವ ಓ ಪವಿತ್ರಾತ್ಮರೇ, ನನ್ನ ಬಾಡಿನ ದಿಕ್ಸೂಚಿ ನೀವಾಗಿದ್ದೀರಿ. ಓ ಪವಿತ್ರಾತ್ಮರೇ, ನಮ್ಮ ಬಾಡಿನ ಗುರುವು ನೀವಾಗಿದ್ದೀರಿ. ಓ ಪವಿತ್ರಾತ್ಮರೇ, ನನ್ನ ಬಾಳಿನ ಶಕ್ತಿ ನೀವಾಗಿದ್ದೀರಿ. ಓ ಪವಿತ್ರಾತ್ಮರೇ, ನನ್ನ ಬಾಳಿನ ಚೈತನ್ಯ ನೀವಾಗಿದ್ದೀರಿ. ಓ ಪವಿತ್ರಾತ್ಮರೇ, ನನ್ನ ಬಾಳಿನ ಬೆಳಕು ನೀವಾಗಿದ್ದೀರಿ. ಬನ್ನಿ ಪವಿತ್ರಾತ್ಮರೇ, ಈ ದಿನ ನಾನು ಪ್ರಾರ್ಥಿಸುವ ಪ್ರತಿಯೊಂದು ಪ್ರಾರ್ಥನೆಗೆ ಕಿವಿಗೊಡಲು ಬನ್ನಿರಿ. ನಾನು ಯಾವುದಕ್ಕಾಗಿ ಎಲ್ಲ ಇದು ನಾನು ಪ್ರಾರ್ಥಿಸುತ್ತೇನೋ, ಯಾವುದರಿಂದ ಯಾವ ಭಿನ್ನಗಳನ್ನು ನಿಮ್ಮ ಮುಂದೆ ಇಡುತ್ತೇನೋ ಅವೆಲ್ಲವನ್ನ ಓ ಪವಿತ್ರಾತ್ಮರೇ ನನಗೆ ಕರುಣಿಸಲು ಬನ್ನಿ. ಓ ಪವಿತ್ರಾತ್ಮರೇ ನನಗೆ ಕರುಣಿಸಲು ಬನ್ನಿ. ಹೌದು ಪವಿತ್ರಾತ್ಮರೇ, ನಿಮಗಾಗಿ ಕಾದಿರುವಂತಹ ನನ್ನ ಪ್ರಾರ್ಥನೆಯನ್ನ ಆಲಿಸುವರು ನೀವಾಗಿದ್ದೀರಿ. ನಿಮಗಾಗಿ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸುವ ನಮ್ಮನ್ನು ಅನುಗ್ರಹಿಸುವರು ನೀವಾಗಿದ್ದೀರಿ. ಬನ್ನಿ ಪವಿತ್ರಾತ್ಮರೇ, ಪಂಚಶತಮ ದಿನ ಅಗ್ನಿನಾಳವಾಗಿ ಪ್ರೇಷಿತರ ಮಧ್ಯೆ ಪರಿಶುದ್ಧ ತಾಯಿ ಮಹಾದೇವರ ಮಧ್ಯಸ್ಥಿಕೆಯಲ್ಲಿ ಇಳಿದು ಬಂದವರೇ, ನಮ್ಮಲ್ಲಿ ಇಳಿದು ಬಂದಿರಿ, ಇಳಿದು ಬಂದಿರಿ. ಅಗ್ನಿಯ ನಾಳವಾಗಿ ನಮ್ಮಲ್ಲಿ ಇಳಿದು ಬಂದಿರಿ, ಅಭಿಷೇಕ ಮಾಡಲು ನಮ್ಮಲ್ಲಿ ಇಳಿದು ಬಂದಿರಿ. ಓ ಪಾವನಾತ್ಮರೇ, ಬೇಗನೆ ನಮ್ಮಲ್ಲಿ ಬನ್ನಿರಿ, ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿರಿ. ಪ್ರಿಯರೇ, ಪವಿತ್ರಾತ್ಮರಿಗೆ ನಮ್ಮನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಪವಿತ್ರಾತ್ಮರ ತೇಜಸ್ಸು ನಮ್ಮಲ್ಲಿ ನಮ್ಮ ಕುಟುಂಬದಲ್ಲಿ ಇಳಿದು ಬರುವಂತೆ ನಾವು ಪ್ರಾರ್ಥಿಸೋಣ. ಪವಿತ್ರಾತ್ಮರ ಧಾರಾಕಾರವಾದ ಅನಂತ ಕೃಪೆ ನಮ್ಮಲ್ಲಿ ಇಳಿದು ಬರುವಂತೆ ನಾವು ಪ್ರಾರ್ಥಿಸೋಣ. ಹೌದು, ಪವಿತ್ರಾತ್ಮರ ನಮ್ಮ ಜೀವನಕ್ಕೆ ಬರುವಾಗ ನಮ್ಮ ಜೀವನದಲ್ಲಿ ನಮ್ಮಲ್ಲಿರುವಂತಹ ಎಲ್ಲ ಕೊರತೆಗಳನ್ನ ತೆಗೆದುಹಾಕುತ್ತಾರೆ, ಎಲ್ಲ ಶೋಧನೆಗಳನ್ನ ಗೆಲ್ಲುವಂತೆ ಮಾಡುತ್ತಾರೆ, ಎಲ್ಲ ವೇದನೆಗಳನ್ನ ಸಹಿಸುವಂತೆ ಮಾಡುತ್ತಾರೆ. ಪವಿತ್ರಾತ್ಮರನ್ನ ಕರೆಯುವ ಪವಿತ್ರಾತ್ಮರೇ, ಬನ್ನಿ ಪವಿತ್ರಾತ್ಮರೇ ಎಂದು ಕರೆಯುವ ಶೋಧನೆಯನ್ನು ನಾಗೆಲ್ಲ
ಪವಿತ್ರ ಆತ್ಮರೇ ಶಕ್ತಿ ನೀಡಿ ಶೋಧನೆಯನ್ನು ನಾಗೆಲ್ಲಬೇಕು ಪವಿತ್ರ ಆತ್ಮರೇ ಶಕ್ತಿ ನೀಡಿ ವೇದನೆಯೆಲ್ಲ ಸಹಿಸಬೇಕು ಪವಿತ್ರ ಆತ್ಮರೇ ವರವ ನೀಡಿ ವೇದನೆಯೆಲ್ಲ ಸಹಿಸಬೇಕು ಪವಿತ್ರ ಆತ್ಮರೇ ವರವ ನೀಡಿ ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡವನ್ನಿ ಅಭಿಷೇಕ ಮಾಡವನ್ನಿ ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಹೌದು ಪ್ರಿಯರೇ, ಹಲವಾರು ವಿಧದಲ್ಲಿ ನಮ್ಮ ಜೀವನಗಳಲ್ಲಿ ಹೋರಾಟ, ಸೈತಾನನ ಶಕ್ತಿಯ ಬಂಧನ ಹಾಗೂ ಹಲವಾರು ವಿಧದ ಈ ಲೋಕದ ಅಧಿಪತಿಯಾಗಿರುವ ಸೈತಾನನ ಕ್ರಿಯೆಗಳ ನಿಮಿತ್ತವಾಗಿ ನಾವು ಕುಗ್ಗಿ ಹೋಗಿರಬಹುದು. ಕುಗ್ಗಿ ಹೋಗಿರುವ ನಾವು ತಲೆಯೆತ್ತಿ ಪ್ರಭುವನ್ನು ನೋಡುವಾಗ, ಕುಗ್ಗಿ ಹೋಗಿರುವ ನಾವು ನಮ್ಮ ತಲೆಯನ್ನೆತ್ತಿ ಪವಿತ್ರಾತ್ಮರನ್ನು ಕರೆಯುವಾಗ, ಇಗೋವ ಪವಿತ್ರಾತ್ಮರು ಅಗ್ನಿಯಾಗಿ ನಮ್ಮಲ್ಲಿ ಇಳಿದು ಬಂದು ತಮ್ಮ ಅಗ್ನಿಯಿಂದ ಎಲ್ಲ ಸೈತಾನನ ಬಂಧನಗಳನ್ನು ಛೇದಿಸಿದರು. ಸೈತಾನನ ಬಂಧನಗಳಿಂದ ನಮ್ಮಲ್ಲಿ ತುಂಬು ಹೋಗಿರುವಂತಹ ಎಲ್ಲ ವಿಧವಾದ ರೋಗಗಳನ್ನ ಸೌಖ್ಯಪಡಿಸುವ, ನಮಗೆ ಅರಿವಿಲ್ಲದೆ ರೋಗಗಳು ವೈದ್ಯರ ಬಳಿ ಹೋಗುತ್ತೇವೆ. ನಮ್ಮ ಅನಾರೋಗ್ಯ ಎಂಬುದಾಗಿ, ನನಗೆ ಹೊಟ್ಟೆ ನೋವು, ನನಗೆ ಅದು ನೋವು ಇದು ನೋವು ಎಂಬುದಾಗಿ ನಾವು ವೈದ್ಯರಿಗೆ ಹೋಗುವಾಗ, ಎಲ್ಲಾ ಪರೀಕ್ಷೆಯನ್ನು ಮಾಡುವಾಗ ವೈದ್ಯರು ಹೇಳುತ್ತಾರೆ, ನಿಮಗೆ ಯಾವ ರೋಗವೂ ಇಲ್ಲ, ನೀವು ಆರೋಗ್ಯವಾಗಿದ್ದೀರಿ ಎಂಬುದಾಗಿ. ಹೌದು ಪ್ರಿಯರೇ, ಇದಕ್ಕೆ ಕಾರಣ ಸೈತಾನನ ಬಂಧನ, ಸೈತಾನನ ಹೋರಾಟ. ಅದರಿಂದ ಸೈತಾನನ ಶಕ್ತಿಯನ್ನ ನಾವು ಗಟ್ಟಿ ನಿಲ್ಲಲು, ಆ ಸೈತಾನ ಬಂಧನದಿಂದ ನಮ್ಮನ್ನು ನಮ್ಮ ಜೀವನವನ್ನ ಕುಟುಂಬವನ್ನು ಕಾಡಿರುವಂತಹ ರೋಗಗಳು ಸೌಖ್ಯ ಹೊಂದಲು ಪವಿತ್ರಾತ್ಮರ ವರವನ್ನ ನಾವು ಕೇಳೋಣ. ಸೈತಾನನ ಶಕ್ತಿಯ ವಂದಿಸಬೇಕು ಪವಿತ್ರ ಆತ್ಮರೇ ಶಕ್ತಿ ನೀಡಿ, ಸೈತಾನನ ಶಕ್ತಿಯ ವಂದಿಸಬೇಕು ಪವಿತ್ರ ಆತ್ಮರೇ ಶಕ್ತಿ ನೀಡಿ, ರೋಗಿಗಳಿಗೆ ಸೌಖ್ಯ ನೀಡಬೇಕು ಪವಿತ್ರ ಆತ್ಮರೇ ವರವ ನೀಡಿ, ರೋಗಿಗಳಿಗೆ ಸೌಖ್ಯ ನೀಡಬೇಕು ಪವಿತ್ರ ಆತ್ಮರೇ ವರವ ನೀಡಿ, ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡಬನ್ನಿ ಅಭಿಷೇಕ ಮಾಡವನ್ನಿ ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಹೌದು ಪ್ರಿಯರೇ, ನಮ್ಮ ಕುಟುಂಬ ಜೀವನದಲ್ಲಿ ನಾವು ನೋಡುತ್ತೇವೆ ಹಲವಾರು ಜನರು ಹಲವಾರು ವಿಧದಲ್ಲಿ ರೋಗಾವಸ್ಥೆಯಲ್ಲಿದ್ದಾರೆ, ಮರಣಾವಸ್ಥೆಯಲ್ಲಿದ್ದಾರೆ, ಸಾಂಕ್ರಾಮಿಕ ರೋಗಗಳಲ್ಲಿದ್ದಾರೆ, ವೈರಸ್ಗಳಿಂದ ಇದ್ದಾರೆ, ಕ್ಯಾನ್ಸರ್ ರೋಗಗಳಿಂದಿದ್ದಾರೆ, ಟ್ಯೂಮರ್ ರೋಗಗಳಿಂದಿದ್ದಾರೆ, ಹೀಗೆ ದೇಹದ ಹಲವಾರು
ಆತನ ರೋಗಗಳಲ್ಲಿ ತತ್ತರಿಸುತ್ತಾ ಇದ್ದಾರೆ. ನನಗಾಗಿ ಪ್ರಾರ್ಥಿಸಿ ಅಕ್ಕ, ನನಗಾಗಿ ಪ್ರಾರ್ಥಿಸಿ ಅಣ್ಣ, ನನಗಾಗಿ ಪ್ರಾರ್ಥಿಸಿ ಬ್ರದರ್, ನನಗಾಗಿ ಪ್ರಾರ್ಥಿಸಿ ಎಂದು ಎಷ್ಟೋ ಜನ ಪ್ರಾರ್ಥನೆಯನ್ನು ಕೇಳುತ್ತಾ ಇದ್ದಾರೆ. ಪ್ರಿಯ ಪವಿತ್ರಾತ್ಮನಿಂದ ತುಂಬಿರುವ ನಿನ್ನನ್ನು ನನಗಾಗಿ ಪ್ರಾರ್ಥಿಸಿ ಎಂದು ಹೇಳುವಾಗ ಖಂಡಿತವಾಗಿ ಪವಿತ್ರಾತ್ಮನು ನಿನ್ನ ಪ್ರಾರ್ಥನೆಯನ್ನು ಕೇಳಿ ನೀನು ಯಾರಿಗಾಗಿ ಅನ್ನ ಪ್ರಾರ್ಥಿಸುತ್ತೀಯೋ ಅವರಿಗಾಗಿ ತನ್ನ ಕೃಪೆಯನ್ನು ಅರಿಸುವ ಸ್ವರವೆತ್ತಿ ಸ್ತುತಿಸಿ ಆಡುವಾಗ ಪವಿತ್ರಾತ್ಮರ ಕೃಪೆ, ನಿನ್ನೊಳಗೆ ಅಡಕವಾಗಿರುವ ಪವಿತ್ರಾತ್ಮರ ಕೃಪೆ ನೀನು ಯಾರಿಗಾಗಿ ಪ್ರಾರ್ಥಿಸುತ್ತೀಯೋ ಅವರನ್ನ ಸ್ಪರ್ಶಿಸುವುದು. ಪ್ರಿಯ ಸಹೋದರ ಸಹೋದರಿ, ನಿನಗಾಗಿ ಪ್ರಾರ್ಥಿಸಿದವರನ್ನ ಸ್ಮರಿಸಿಕೋ. ಒಂದು ಕ್ಷಣ ನಿನಗಾಗಿ ಯಾರು ನಿನ್ನಲ್ಲಿ ನನಗಾಗಿ ಪ್ರಾರ್ಥಿಸು ಎಂದು ಕೇಳಿಕೊಂಡರೋ ಅವರೆಲ್ಲರನ್ನ ಸ್ಮರಿಸಿಕೋ. ಯೇಸುವಿನ ಪೂಜ್ಯ ಪಾಡುಗಳಿಗೆ ಸಮರ್ಪಿಸು, ಯೇಸುವಿನ ಮುಳ್ಮುಡಿಗೆ ಸಮರ್ಪಿಸು. ತಲೆ ನೋವು ಎಂಬುದಾಗಿ ಪ್ರಾರ್ಥಿಸುತ್ತಾ ಇದ್ದಾರ, ಇಗೋ ಆ ತಲೆಯ ನೋವಿಗೆ ಸಂಬಂಧಪಟ್ಟ ಹಾಗೆ ಯೇಸುವಿನ ಶಿರಸ್ಸಿಗೆ ಇಗೋ ತಲೆ ನೋವುಗಳನ್ನ, ಎಲ್ಲ ಬ್ರೈನ್ ಟ್ಯೂಮರ್ಗಳನ್ನ, ಎಲ್ಲ ಮೆದುಳು ಜ್ವರಗಳನ್ನ ಸಮರ್ಪಿಸು. ಹೃದಯದ ವೇದನೆ ನನಗಾಗಿ ಪ್ರಾರ್ಥಿಸು ಎಂದು ಕೇಳಿದ್ದಾರ, ಇಗೋ ಪ್ರಾರ್ಥಿಸಿ ಯೇಸುವಿನ ಹೃದಯಕ್ಕೆ ಸಮರ್ಪಿಸಿ ಪ್ರಾರ್ಥಿಸಿ. ಯೇಸುವೆ ನಿಮ್ಮ ಹೃದಯದಿಂದ ಅವರ ಹೃದಯದ ನೋವುಗಳನ್ನು ದೂರ ಮಾಡಿ ಎಂದು ಪ್ರಾರ್ಥಿಸಿ. ಕೈಗಳ ನೋವು, ಕೈಗಳ ಅಸ್ವಸ್ಥತೆ ಎಂಬುದಾಗಿ ಪ್ರಾರ್ಥಿಸಿದ್ದಾರ, ಇಗೋ ಪ್ರಭು ಯೇಸುವಿನ ಕೈಗಳಿಗೆ ಸಮರ್ಪಿಸಿ ಪ್ರಾರ್ಥಿಸಲಿ. ಕಾಲುಗಳ ನೋವು ಎಂದು ಹೇಳುತ್ತಾ ಇದ್ದಾರ, ಯೇಸುವಿನ ಕಾಲುಗಳಿಗೆ ಇವನ್ನು ಸಮರ್ಪಿಸಿ ಪ್ರಾರ್ಥಿಸಿ. ದೇಹವೆಲ್ಲ ನೋವು, ದೇಹವೆಲ್ಲ ರೋಗ, ಎಲ್ಲಾ ವಿಧದಲ್ಲಿ ಹೊಟ್ಟೆಯಲ್ಲಿಯೂ ಕಿಡ್ನಿಯಲ್ಲಿಯೂ ಹೀಗೆ ಹಲವಾರು ದೇಹವೆಲ್ಲ ನೋವು ಎಂದು ಹೇಳುವ ನನಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡವರನ್ನ ಯೇಸುವಿನ ಪರಿಶುದ್ಧ ಪೂಜ್ಯ ಹೃದಯಕ್ಕೆ ಮಾತ್ರವಲ್ಲ ಇಡೀ ಯೇಸುವಿನ ಶರೀರಕ್ಕೆ ಅವರನ್ನ ಸಮರ್ಪಿಸಿ ಪ್ರಾರ್ಥಿಸುವ. ಅಯ್ಯೋ ಕಣ್ಣುಗಳು ನೋವು ಎಂದು ಹೇಳುವವರನ್ನ ಪ್ರಭು ಯೇಸುವಿನ ಕಣ್ಣು ಗುಡ್ಡುಗಳಲ್ಲಿ ಹಿಡಿದು ಮೊಳೆಗಳಿಂದ ರಕ್ತಾಧಾರವಾಗಿ ಹರಿದಂತ ಯೇಸುವಿನ ಕಣ್ಣುಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುವ. ಹೌದು ಪ್ರಿಯರೇ, ಪ್ರಾರ್ಥಿಸುವ. ಯೇಸುವಿನ ಮುಖಕ್ಕೆ ಗುದ್ದಿದರು, ಮುಖದಲ್ಲಿರುವಂತಹ ನೋವು, ಹಲ್ಲು ನೋವು, ಕೆನ್ನೆ ನೋವು, ಹೀಗೆ ಹಲವಾರು ಮುಖಕ್ಕೆ ಸಂಬಂಧಪಟ್ಟಂತ, ತಲೆಗೆ ಸಂಬಂಧಪಟ್ಟಂತಹ ರೋಗಗಳಿದ್ದರೆ ಯೇಸುವಿನ ಶಿರಸ್ಸಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ಹೌದು ಪ್ರಿಯರೇ, ಪ್ರಾರ್ಥಿಸುವ, ಪ್ರಾರ್ಥಿಸುವ. ಜೀವನದ ಜಿಗುಪ್ಸೆಗಾಗಿ, ಸಮಸ್ಯೆಗಾಗಿ, ಸಾಲಕ್ಕಾಗಿ, ಹೋರಾಟಕ್ಕಾಗಿ ನನಗಾಗಿ ಪ್ರಾರ್ಥಿಸಿ ಎಂದು ಯಾರೆಲ್ಲ ನಿಮ್ಮನ್ನು ಕೇಳಿಕೊಂಡಿದ್ದಾರೋ ಅವರೆಲ್ಲರನ್ನ ನೆನಪಿಗೆ ತಂದುಕೊಳ್ಳಿ, ಅವರೆಲ್ಲರನ್ನ ನೆನಪಿಗೆ ತಂದುಕೊಳ್ಳಿ. ಒಂದು ಪಕ್ಷ ನಿಮಗೆ ಯಾವುದೇ ವಿಧವಾದ ನೋವುಗಳು, ತಲೆಯಿಂದ ಪಾದದವರೆಗೂ ನಿಮಗೆ ನೋವುಗಳಿದ್ದರೆ ಇಗೋ ಅಲ್ಲಿ ನಿಮ್ಮ ಕೈಗಳನ್ನು ಇಡಿರಿ. ನಿಮ್ಮ ದೇಹದ ಮೇಲೆ, ನಿಮ್ಮ ತಲೆಯ ಮೇಲೆ, ಹೃದಯದ ಮೇಲೆ, ಕಿಡ್ನಿಯ ಮೇಲೆ, ಹೊಟ್ಟೆಯ ಮೇಲೆ, ಯಾವ ಯಾವ ಭಾಗದಲ್ಲಿ ನಿಮಗೆ ನೋವುಗಳಿದೆಯೋ ಆ ನೋವುಗಳ ಭಾಗದ ಮೇಲೆ ನಿಮ್ಮ ಕೈಗಳನ್ನು ಇಡಿರಿ, ನಿಮ್ಮ ಕೈಗಳನ್ನು ಇಡಿರಿ. ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಮಗನೋ, ನಿಮ್ಮ ಮಗಳೋ, ನಿನ್ನ ಗಂಡನೋ, ನಿನ್ನ ಹೆಂಡತಿಯೋ, ನಿನ್ನ ಕುಟುಂಬದ ಸದಸ್ಯರೋ, ಎತ್ತವರೋ, ಯಾರೇ ಇದ್ದರೂ ಸಹ ಅವರ ನೋವಿನ ಮೇಲೆ ನಿಮ್ಮ ಕೈಗಳನ್ನು ಇಡಿರಿ. ಹಾಗೆಯೇ ಯಾವ ನೋವಿಗಾಗಿ ನಿಮ್ಮಲ್ಲಿ ಇನ್ನೊಬ್ಬರು ಪ್ರಾರ್ಥನಾ ಸಹಾಯ ಕೇಳಿಕೊಂಡಿದ್ದಾರೋ ಆ ರೋಗದ ಮೇಲೆ, ಆ ಗಾಯದ ಮೇಲೆ ನಿಮ್ಮ ಕೈಗಳನ್ನ ಒಂದು ಕೈಗಳನ್ನು ಇಡಿರಿ. ಇಟ್ಟು ಯೇಸುವಿಗೆ ಸಮರ್ಪಿಸಿರಿ, ಪವಿತ್ರ ಆತ್ಮರಿಗೆ ಸಮರ್ಪಿಸಿರಿ. ಯೇಸುವೇ, 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 ಜೇಸು, 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 ಸೌಖ್ಯಪಡಿಸಿರಿ ಎಂದು ವಿಶ್ವಾಸದಲ್ಲಿ ಪ್ರಾರ್ಥಿಸಿರಿ. ಪ್ರಾರ್ಥಿಸಿರಿ ಪ್ರಿಯರೇ, ಪ್ರಾರ್ಥಿಸಿರಿ ಪ್ರಿಯರೇ. ಈ ಒಂದು ಸುಂದರವಾದ ಗಳಿಗೆ ನಿಮಗೆ ಸೌಖ್ಯವನ್ನು ಕೊಡುವಂತಹ ಗಳಿಗೆ, ಈ ಸುಂದರವಾದ ಗಳಿಗೆ ನಿಮಗೆ ಒಂದು ಬಿಡುಗಡೆಯನ್ನು ಕೊಡುವಂತಹ ಗಳಿಗೆ, ಯಾರಿಗಾಗಿ ಎಲ್ಲ ನೀವು ಪ್ರಾರ್ಥಿಸುತ್ತೀರೋ ನಿಮ್ಮ ಮುಖಾಂತರವಾಗಿ ಸೌಖ್ಯವನ್ನು ಕೊಡುವ ಗಳಿಗೆ, ಯೇಸುವೆಗಳು ಯೇಸುವೆ ಈ ಕ್ಷಣ ನನ್ನ ಕೈಗಳನ್ನು ನಾನು ಈಗ ನನಗಾಗಿ ಪ್ರಾರ್ಥಿಸಿ ಎಂದವರಿಗಾಗಿ ನನ್ನ ಕೈಗಳನ್ನು ಚಾಚಿದ್ದೇನೆ. 50 ಲಕ್ಷ ಜನರನ್ನ ಸೌಖ್ಯಪಡಿಸಿದೆ ಯೇಸುವೆ, 50 ಲಕ್ಷ ಜನರನ್ನ ಸ್ವಾಮಿ ಸೌಖ್ಯಪಡಿಸಿದೆ ಯೇಸುವೆ. ಯೇಸುವೆ ನೀವು 50 ಲಕ್ಷ ಜನರಿಗೆ ಸೌಖ್ಯವನ್ನು ಕೊಟ್ಟಿದ್ದೀರಿ ಎಂದು ವಿಶ್ವಾಸದಲ್ಲಿ ಇಗೋ ನೋವಿರುವಂತಹ ಪ್ರತಿಯೊಂದು ಕಡೆ ನಿಮ್ಮ ಕೈಗಳನ್ನ ಇಟ್ಟುಕೊಂಡು, ಅಥವಾ ರೋಗಿಗಳಾಗಿರುವಂತಹ ಅಂದಿನ ಮುಂದೆ ಇರುವಂತಹ ವ್ಯಕ್ತಿಯ ಮೇಲೆ ನಿನ್ನ ಕೈಗಳನ್ನ ಇಟ್ಟುಕೊಂಡು ಇಗೋ ಇಗೋ ಶಕ್ತವಾಗಿ ಪ್ರಾರ್ಥಿಸು, ಶಕ್ತವಾಗಿ ಪ್ರಾರ್ಥಿಸು. ನಿನ್ನ ಮನೆಯಲ್ಲಿ ಈಗ ನಿನ್ನ ಮನೆಯಲ್ಲಿ ನೀನಿರುವುದಾದರೆ ನಿನ್ನ ಮನೆಯಲ್ಲಿ ಈ ಶಬ್ದವು ಹೊರಡಲಿ, ಈ ಆರಾಧನೆಯ ಶಬ್ದವು ನಿನ್ನ ಮನೆಯಲ್ಲಿ ಕೇಳಲಿ, ನಿನ್ನ ಮನೆಯನ್ನು ಮಾರ್ಧನಿಸಲಿ, ನಿನ್ನ ಮಲಗಿರುವ ಮಂಚವು ಕೇಳಲಿ, ನೀನು ಕುಳಿತುಕೊಳ್ಳುವ ಕುರ್ಚಿಗಳು ಕೇಳಲಿ, ನಿನ್ನ ಮನೆಯ ಒಂದೊಂದು ವಸ್ತುಗಳು, ಗೋಡೆಗಳು ಸಹ ಈ ಆರಾಧನೆಯ ಶಕ್ತಿಯಲ್ಲಿ ತುಂಬಿಕೊಡಲಿ. ಎಲ್ಲಾ ಕಟ್ಟುಗಳು, ಬಂಧನಗಳಿಂದ ಬಿಡುಗಡೆ ಹೊಂದಲು ಯೇಸುವಿಗೆ ಸಮರ್ಪಿಸಿ ಪವಿತ್ರಾತ್ಮನ ಕರೆ ಕರೆ ಕರೆದು ಪ್ರಾರ್ಥಿಸು.
ಸುಶಕ್ತವಾಗಿ ಪ್ರಾರ್ಥಿಸು. ನಿನ್ನ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸು. ಶಕ್ತವಾಗಿ ಪ್ರಾರ್ಥಿಸಿರಿ ಪ್ರಿಯರೇ. ಸರ್ವರಿಗಾಗಿ ನಾ ಪ್ರಾರ್ಥಿಸಬೇಕು, ಪವಿತ್ರ ಆತ್ಮರೇ ಶಕ್ತಿ ನೀಡಿ. ಸರ್ವರಿಗಾಗಿ ನಾ ಪ್ರಾರ್ಥಿಸಬೇಕು, ಪವಿತ್ರ ಆತ್ಮರೇ ಶಕ್ತಿ ನೀಡಿ. ಸ್ವರವೆತ್ತಿ ನಾ ಸ್ತುತಿಸಿ ಹಾಡಬೇಕು, ಪವಿತ್ರ ಆತ್ಮರೇ ವರವ ನೀಡಿ. ಸ್ವರವೆತ್ತಿ ನಾ ಸ್ತುತಿಸಿ ಹಾಡಬೇಕು, ಪವಿತ್ರ ಆತ್ಮರೇ ವರವ ನೀಡಿ. ಸ್ವರವೆತ್ತಿ ನಾ ಸ್ತುತಿಸಿ ಹಾಡಬೇಕು, ಪವಿತ್ರ ಆತ್ಮರೇ ವರವ ನೀಡಿ. ಸರ್ವರಿಗಾಗಿ ಪ್ರಾರ್ಥಿಸಬೇಕು, ಪವಿತ್ರ ಆತ್ಮರೇ ಶಕ್ತಿ ನೀಡಿ. ಸರ್ವರಿಗಾಗಿ ನಾ ಪ್ರಾರ್ಥಿಸಬೇಕು, ಪವಿತ್ರ ಆತ್ಮರೇ ಶಕ್ತಿ ನೀಡಿ. ಸ್ವರವೆತ್ತಿ ನಾ ಸ್ತುತಿಸಿ ಹಾಡಬೇಕು, ಪವಿತ್ರ ಆತ್ಮರೇ ವರವ ನೀಡಿ. ಸ್ವರವೆತ್ತಿ ನಾ ಸ್ತುತಿಸಿ ಹಾಡಬೇಕು, ಪವಿತ್ರ ಆತ್ಮರೇ ವರವ ನೀಡಿ. ಅಗ್ನಿಯ ನಾಳವಾಗಿ ಪವಿತ್ರ ಆತ್ಮರೇ ಅಭಿಷೇಕ ಮಾಡಬನ್ನಿ. ಪಾವನಾತ್ಮನೇ ಬೇಗ ಅಭಿಷೇಕ ಮಾಡಬನ್ನಿ. ಪಾವನಾತ್ಮನೇ ಬೇಗ ಇಳಿದು ಬನ್ನಿ. ಹೌದು ಪ್ರಿಯರೇ, ಪ್ರಭು ಯೇಸುವಿನ ಪಾದಗಳಿಗೆ ಸಮರ್ಪಿಸೋಣ. ಇಡೀ ಲೋಕವನ್ನ ಪ್ರಭು ಯೇಸುವಿನ ಪಾದಕ್ಕೆ ಸಮರ್ಪಿಸೋಣ. ಯೇಸುವಿನ ರಕ್ತವು ಈ ಲೋಕದ ಮೇಲೆ ಅರಿಯಲ್ಪಡುವಂತೆ, ಈ ಲೋಕದ ಸರ್ವ ರಾಷ್ಟ್ರಗಳ ಮೇಲೆ ಅರಿಯುವಂತೆ ನಾವು ಪ್ರಾರ್ಥಿಸೋಣ. ಈ ಲೋಕದಲ್ಲಿ ಪ್ರೀತಿ ಇಲ್ಲ,
ದಯೆ ಇಲ್ಲ ಕರುಣೆ ಇಲ್ಲ ಯಾರನ್ನು ಪ್ರೀತಿಸುವ ಮನಸ್ಸಿಲ್ಲ ಬರೇ ನೋಯಿಸುವ ಮನಸ್ಸು ಹೋರಾಟ ಮಾಡುವ ಮನಸ್ಸು ಆಗಿದೆ ಪವಿತ್ರಾತ್ಮನ ಪವಿತ್ರಾತ್ಮನೇ ಸರ್ವರನ್ನು ನಾವು ಪ್ರೀತಿಸುವಂತೆ ನಮಗೆ ಕಲಿಸಿ ನಾ ಸರ್ವರನ್ನು ಪ್ರೀತಿಸುವ ಶಕ್ತಿಯನ್ನು ಕೊಡಿರಿ ನೋಯಿಸಿದವರನ್ನು ನಾವು ಕ್ಷಮಿಸುವಂತೆ ನಮಗೆ ಶಕ್ತಿಯನ್ನು ಕೊಡಿರಿ ಓ ಪವಿತ್ರಾತ್ಮರೇ ಓ ಸಮಾಧಾನದ ಪವಿತ್ರಾತ್ಮರೇ ಓ ಸಮಾಧಾನದ ಪವಿತ್ರಾತ್ಮರೇ ಓ ಪ್ರೀತಿಯ ಪವಿತ್ರಾತ್ಮರೇ ಬನ್ನಿ ಪವಿತ್ರಾತ್ಮರೇ ಬನ್ನಿ ಪವಿತ್ರಾತ್ಮರೇ ನಾನು ಸಹ ನನ್ನ ಕುಟುಂಬದಲ್ಲಿ ಸರ್ವರನ್ನು ಪ್ರೀತಿಸಲು ಕಲಿಸಿ ನನ್ನನ್ನು ಗಾಯಪಡಿಸಿದವರೆಲ್ಲರನ್ನು ಕ್ಷಮಿಸಲು ಕಲಿಸಿ ನನ್ನ ಎತ್ತ ತಂದೆ ತಾಯಿಯನ್ನು ಪ್ರೀತಿಸಲು ಕಲಿಸಿ ನನ್ನ ಪತ್ನಿಯನ್ನು ಪ್ರೀತಿಸಲು ಕಲಿಸಿ ನನ್ನ ಪತಿಯನ್ನು ಪ್ರೀತಿಸಲು ಕಲಿಸಿ ನನ್ನ ಸಹೋದರರನ್ನು ಪ್ರೀತಿಸಲು ಕಲಿಸಿ ನನ್ನ ಬಂಧುಗಳನ್ನು ಪ್ರೀತಿಸಲು ಕಲಿಸಿ ನನ್ನ ಮಿತ್ರರನ್ನು ಪ್ರೀತಿಸಲು ಕಲಿಸಿ ನನ್ನ ನೆರೆಯವರನ್ನು ಪ್ರೀತಿಸಲು ಕಲಿಸಿ ಹಾಗೆ ಈ ಲೋಕದಲ್ಲಿ ಇರುವ ಸರ್ವ ಜನರು ಒಬ್ಬರನ್ನೊಬ್ಬರು ಪ್ರೀತಿಸಲು ಕಲಿಸಿ ನೋವಿನ ನಿಮಿತ್ತವಾಗಿ ವೈರಾಗ್ಯದಲ್ಲಿದ್ದಾರೆ ನೋವಿನ ನಿಮಿತ್ತವಾಗಿ ಜಗಳ ಕಾಳಗದಲ್ಲಿದ್ದಾರೆ ನೋವಿನ ನಿಮಿತ್ತವಾಗಿ ಯುದ್ಧದಲ್ಲಿದ್ದಾರೆ ನೋವಿನ ನಿಮಿತ್ತವಾಗಿ ಊರತನದಲ್ಲಿದ್ದಾರೆ ಪವಿತ್ರಾತ್ಮರೇ ಎಲ್ಲರನ್ನ ಸ್ಮರಿಸುತ್ತೇನೆ ಪವಿತ್ರಾತ್ಮರೇ ಓ ಶಕ್ತಿಯ ಪವಿತ್ರಾತ್ಮರೇ ಅಗ್ನಿನಾಳವಾಗಿ ನಮ್ಮ ಮನೆ ಇಳಿದು ಬರುವ ಪವಿತ್ರ ಆತ್ಮರೇ ಅಗ್ನಿನಾಳವಾಗಿ ನಮ್ಮಲ್ಲಿ ಇಳಿದು ಬಂದು ನಮ್ಮನ್ನ ಪರಿವರ್ತಿಸುವ ಪವಿತ್ರ ಆತ್ಮರೇ ನಿಮ್ಮ ಪ್ರೀತಿಯ ಜೀವ ಜಲಧಾರಿಯನ್ನು ನಮ್ಮ ಮೇಲೆ ಸುರಿಸಿರಿ ನಿಮ್ಮ ಪ್ರೀತಿಯ ಜೀವ ಜಲಧಾರಿಯನ್ನು ಸುರಿಸಿರಿ ರಕ್ಷಿಸುವ ಪ್ರಿಯರು ರಕ್ಷಿಸುವ ಯಾರನ್ನೆಲ್ಲ ನಾವು ಕ್ಷಮಿಸಬೇಕಾಗಿದೆಯೋ ಅವರನ್ನೆಲ್ಲ ಕ್ಷಮಿಸಿ ಪ್ರಾರ್ಥಿಸುವ ಯಾರೆಲ್ಲ ನಮಗೆ ಮನಸ್ತಾಪ ಗಾಯವಿದೆಯವರನ್ನು ಕ್ಷಮಿಸಿ ಪ್ರಾರ್ಥಿಸುವ ಯಾರಿಗೆಲ್ಲ ಪ್ರೀತಿಸುವ ನಮಗೆ ಮನಸ್ಸಿಲ್ಲವೋ ಎಲ್ಲರನ್ನು ಪ್ರೀತಿಸುವಂತೆ ಪ್ರೀತಿಸುವ ಶಕ್ತಿ ನಮಗೆ ಲಭ್ಯವಾಗುವಂತೆ ನಾವು ಪ್ರಾರ್ಥಿಸುವ ಪವಿತ್ರಾತ್ಮರೇ ನನ್ನ ಗಂಡನಲ್ಲಿ ನಿಜವಾದ ಪ್ರೀತಿಯನ್ನು ನನಗೆ ಕೊಡಿರಿ ನನ್ನ ಜೀವನದಲ್ಲಿ ನನ್ನ ಗಂಡನಿಂದ ನಾನು ಪಡೆದುಕೊಳ್ಳದಂತಹ ಪ್ರೀತಿಯನ್ನ ಸಂಪೂರ್ಣವಾಗಿ ನಾನು ಪಡೆದುಕೊಳ್ಳುವಂತೆ ಮಾಡಿರಿ ಓ ಪವಿತ್ರಾತ್ಮರೇ ನನ್ನ ಹೆಂಡತಿಯಿಂದ ನಾನು ಪಡೆದುಕೊಳ್ಳದಿರುವಂತಹ ಪ್ರೀತಿಯನ್ನು ನನಗೆ ಪಡೆದುಕೊಳ್ಳಿರಿ ನನ್ನ ಜೀವನದಲ್ಲಿ ನನ್ನ ಹೆಂಡತಿಯಿಂದ ಆದ ಗಾಯಗಳಿಂದ ಎಲ್ಲವನ್ನ ಸ್ವಾಮಿ ಕ್ಷಮಿಸುವ ಮನಸ್ಸನ್ನು ಕರುಣಿಸಿರಿ ಯೇಸುವೇ ನನ್ನ ಒಡ ಹುಟ್ಟಿದವರಿಂದ ನನ್ನ ಬಂಧು ಮಿತ್ರರುಗಳಿಂದ ನನಗೆ ಕ್ಷಮಿಸಲಾಗದ ಬಾಳಿನ ಹೊರೆಯ ವೇದನೆಗಳನ್ನು ನಿಮಗೆ ಸಮರ್ಪಿಸುತ್ತೇನೆ ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿ ನನ್ನ ಬಲಪಡಿಸಿ ಶಕ್ತಿಪಡಿಸಿರಿ ಓ ಪವಿತ್ರಾತ್ಮರೇ ಓ ಪವಿತ್ರಾತ್ಮರೇ ಓ ಪವಿತ್ರಾತ್ಮರೇ ಪ್ರಾರ್ಥಿಸಿ ಪ್ರಿಯರೇ ಸಮರ್ಪಿಸಿರಿ ಸಮರ್ಪಿಸಿರಿ ಪ್ರಿಯರೇ ಆಂತರಿಕ ಗಾಯದಲ್ಲಿದ್ದರೆ ಪ್ರಾರ್ಥಿಸಿ ಕ್ಷಮಿಸಿ ಪ್ರಾರ್ಥಿಸಿ ಪವಿತ್ರಾತ್ಮರೇ ಶಕ್ತಿ ನೀಡಿ
ನನ್ನ ಪತ್ನಿಯನ್ನು ಪ್ರೀತಿಸಬೇಕು ಪವಿತ್ರಾತ್ಮನೇ ಶಕ್ತಿ ನೀಡಿ ನೋಯಿಸಿದವರ ಕ್ಷಮಿಸಬೇಕು ಪವಿತ್ರಾತ್ಮನೇ ವರವ ನೀಡಿ ನೋಯಿಸಿದವರ ಕ್ಷಮಿಸಬೇಕು ಪವಿತ್ರಾತ್ಮನೇ ವರವ ನೀಡಿ ಅಗ್ನಿಯ ನಾಳವಾಗಿ ಯೇಸುವೇ ಅಭಿಷೇಕ ಮಾಡಬನ್ನಿ ಪಾವನಾತ್ಮನೇ ಬೇಗ ಇಳಿದು ಬನ್ನಿ ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡಬನ್ನಿ ಸಮರ್ಪಿಸುವ ಯೇಸುವಿನ ಪಾದ ಕಮಲಗಳಿಗೆ ಸಮರ್ಪಿಸುವ ಜಗಕ್ಕೆಲ್ಲ ಸುವಾರ್ತೆ ಸಾರಬೇಕು ಲೋಕದ ಕಟ್ಟೆಗಳಿಗೆ ಸುವಾರ್ತೆಯನ್ನು ನಾವು ಸಾರಬೇಕು ಬೇರೆ ಸಾರಲು ನಾವೆಲ್ಲರೂ ಕರೆ ಹೊಂದಿದ್ದೇವೆ ಜ್ಞಾನ ಸ್ನಾನವನ್ನು ಪಡೆದಂತಹ ಪ್ರತಿಯೊಬ್ಬರು ಶುಭ ಸಂದೇಶವನ್ನು ಸಾರುವ ಕರೆ ಹೊಂದಿದ್ದೇವೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿರಬಹುದು ಯೇಸುವಿಗೆ ಒಪ್ಪಿಸೋಣ ನಮ್ಮ ಕುಟುಂಬದಲ್ಲಿ ಮಕ್ಕಳಿರಬಹುದು ಯೇಸುವಿಗೆ ಒಪ್ಪಿಸೋಣ ನೆರೆಯವರಲ್ಲಿ ಮಕ್ಕಳಿರಬಹುದು ಯೇಸುವಿಗೆ ಒಪ್ಪಿಸೋಣ ಎಲ್ಲ ಯುವಕ ಯುವತಿಯರನ್ನು ಒಪ್ಪಿಸೋಣ ಸೇವಾ ಕಾರ್ಯಕ್ಕಾಗಿ ಕರೆ ಹೊಂದಿರುವಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸೋಣ ಎಲ್ಲ ಸೆಮಿನರಿ ಬ್ರದರ್ಸ್ಗಳನ್ನು ಒಪ್ಪಿಸೋಣ ಎಲ್ಲ ಕನ್ಯಾಸ್ತ್ರೀ ಮಠಕ್ಕೆ ಹೋಗುವವರನ್ನು ಸಮರ್ಪಿಸೋಣ ಪ್ರತಿಯೊಬ್ಬರನ್ನ ಸಮರ್ಪಿಸೋಣ ಪ್ರತಿಯೊಬ್ಬರನ್ನ ಸಮರ್ಪಿಸೋಣ ಜಗಕ್ಕೆಲ್ಲ ಸುವಾರ್ತೆ ಸಾರಲು ಪವಿತ್ರಾತ್ಮನ ಶಕ್ತಿ ಸುರಿಯಲ್ಪಡುವಂತೆ ಪ್ರಾರ್ಥಿಸೋಣ ಪ್ರಭುವಿಗಾಗಿ ಬಾಳುವಂತೆ ಪ್ರಾರ್ಥಿಸೋಣ ಪ್ರತಿಯೊಬ್ಬರು ಪ್ರಭುವಿಗಾಗಿ ಬಾಳಲು ನಾವು ಸಮರ್ಪಿಸಿ ಪ್ರಾರ್ಥಿಸೋಣ ಹಾಗೆಯೇ ನಾವು ಸಹ ಇವತ್ತು ಕುಟುಂಬ ಜೀವನದಲ್ಲಿ ಇರಬಹುದು ಒಂದು ತಂದೆಯಾಗಿರಬಹುದು ತಾಯಿಯಾಗಿರಬಹುದು ಯಾರಾಗಿಯೇ ಇರಬಹುದು ನಾವು ಇದು ತೀರ್ಮಾನಿಸೋಣ ನಾನು ಸಹ ಪ್ರಭುವಿಗಾಗಿ ಜೀವಿಸಬೇಕು ನಾನು ಸಹ ಲೋಕದ ಕಟ್ಟೆ ಕಡೆಯವರಿಗೆ ಶುಭ ಸಂದೇಶ ಸಾರಬೇಕು ಪ್ರಭುವಿಗಾಗಿಯೇ ನಾ ಬಾಳಬೇಕು ಅದಕ್ಕಾಗಿ ನನಗೆ ಪವಿತ್ರಾತ್ಮರು ಬೇಕು ಪ್ರಿಯರೇ ನಾವೆಲ್ಲರೂ ಕರೆ ಹೊಂದಿದವರಾಗಿದ್ದೇವೆ ಪ್ರತಿಯೊಬ್ಬರೂ ದೈವ ಕರೆಯನ್ನು ಹೊಂದಿದವರಾಗಿದ್ದೇವೆ ಅದರಿಂದ ಪ್ರಭುವಿನ ಸಾಮ್ರಾಜ್ಯವನ್ನು ಸಾರಲು ಒಳಿತನ್ನ ಸಾರಲು ನಮ್ಮನ್ನು ಸಮರ್ಪಿಸಿಕೊಳ್ಳೋಣ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ ಪ್ರಿಯರೇ ನಿಮ್ಮಲ್ಲಿರುವಂತಹ ಪವಿತ್ರ ಆತ್ಮದಾಹ ಪ್ರಭುವಿಗಾಗಿ ಜೀವಿಸುವ ದಾಹ ಪ್ರಭುವನ್ನು ಸಾರುವ ದಾಹಕ್ಕಾಗಿ ಒಂದು ನಿಮಿಷ ಮೌನವಾಗಿ ಪ್ರಾರ್ಥಿಸಿ ಪ್ರಿಯರೇ ಜಗಕ್ಕೆಲ್ಲ ಸುವಾರ್ತೆ ಸಾರಬೇಕು ಪವಿತ್ರ ಆತ್ಮನೇ ಶಕ್ತಿ ನೀಡಿ ಜಗಕ್ಕೆಲ್ಲ ಸುವಾರ್ತೆ ಸಾರಬೇಕು ಪವಿತ್ರ ಆತ್ಮನೇ ಶಕ್ತಿ ನೀಡಿ
ಕರ್ತನಿಗಾಗಿ ನಾ ಬಾಳಬೇಕು ಪವಿತ್ರಾತ್ಮರೇ ವರವ ನೀಡಿ ಯೇಸುವಿಗಾಗಿ ನಾ ಬಾಳಬೇಕು ಪವಿತ್ರಾತ್ಮರೇ ವರವ ನೀಡಿ ಅಗ್ನಿಯ ನಾಳವಾಗಿ ಹಾಲೆಲೂಯ ಅಭಿಷೇಕ ಮಾಡುವನೆ ಪಾವನಾತ್ಮರೇ ಬೇಗ ಇಳಿದುವನೆ ಅಗ್ನಿಯ ನಾಳವಾಗಿ ಯೇಸುವೇ ಅಭಿಷೇಕ ಮಾಡುವನೆ ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡುವನೆ ಪಾವನಾತ್ಮರೇ ಬೇಗ ಇಳಿದುವನೆ ಅಗ್ನಿಯ ನಾಳವಾಗಿ ಅಭಿಷೇಕ ಅಭಿಷೇಕ ಮಾಡುವನೆ ಪಾವನಾತ್ಮರೇ ಬೇಗ ಇಳಿದುವನೆ ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡುವನೆ ಪಾವನಾತ್ಮರೇ ನಾಳವಾಗಿ ಅಭಿಷೇಕ ಮಾಡುವನೆ ಪಾವನಾತ್ಮರೇ ಬೇಗ ಇಳಿದುವನೆ ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡುವನೆ ಪಾವನಾತ್ಮರೇ ಬೇಗ ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡುವನೆ ಪಾವನಾತ್ಮರೇ ಬೇಗ ಇಳಿದುವನೆ ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡುವನೆ ಪಾವನಾತ್ಮರೇ ಬೇಗ ಇಳಿದುವನೆ ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡುವನೆ ಪಾವನಾತ್ಮರೇ ಬೇಗ ಇಳಿದುವನೆ ಅಗ್ನಿಯ ನಾಳವಾಗಿ 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 ಅಭಿಷೇಕ ಮಾಡುವನೆ ಪಾವನಾತ್ಮನೇ ಅಗ್ನಿಯ ನಾಳವಾಗಿ
ಕ್ಷಮಿಸುವ ಮನಸ್ಸನ್ನ ಕೊಟ್ಟಿದ್ದಾರೆ. ಶೋಧನೆಯನ್ನು ಗೆಲ್ಲುವ ಶಕ್ತಿಯನ್ನ, ವೇದನೆಯನ್ನು ಸಹಿಸುವ ಶಕ್ತಿಯನ್ನು ಕೊಟ್ಟಿದ್ದಾರೆ. ಸೈತಾನನ ಶಕ್ತಿಯನ್ನು ಬಂಧಿಸಲು ರೋಗಿಗಳಿಗೆ ಸೌಖ್ಯ ನೀಡುವಂತಹ ಕೃಪೆಯನ್ನು ಕೊಟ್ಟಿದ್ದಾರೆ. ಸರ್ವರಿಗಾಗಿ ಪ್ರಾರ್ಥಿಸುವ, ಸರ್ವತ್ತಿ ಸ್ತುತಿಸಿ ಆಡುವ ಶಕ್ತಿಯನ್ನು ಕೊಟ್ಟಿದ್ದಾರೆ. ಜಗಕ್ಕೆಲ್ಲ ಸುವಾರ್ತೆಯನ್ನು ಸಾರುತ್ತಾ ಪ್ರಭುವಿಗಾಗಿ ಬಾಳಲು ಬೇಕಾದ ಕೃಪೆಯನ್ನು ಕರುಣಿಸಿದ್ದಾರೆ. ಈ ವಿಶ್ವಾಸದಲ್ಲಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದೇ ಪ್ರಿಯರೇ, ನಾವೆಲ್ಲರೂ ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರನ್ನು ಸಮರ್ಪಿಸುತ್ತ ವಿಶ್ವಾಸದ ಈ ವಾಗ್ದಾನ ಪ್ರಾರ್ಥನೆಯಲ್ಲಿ ನಾವು ಒಂದಾಗೋಣ. ಎಲ್ಲರೂ ವಿಶ್ವಾಸದಲ್ಲಿ, ನನ್ನ ಪ್ರಿಯ ಪ್ರಭುಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನನ್ನ ಮೇಲೆ ಕರುಣೆ ತೋರಿ, ದಯೆ ತೋರಿರಿ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು, ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯನು, ಪ್ರಿಯಳು ಆಗಿರುವ ನಾನು ನಿಮ್ಮನ್ನು ಸೌಖ್ಯಪಡಿಸುವ ದೇವರು, ನನ್ನ ಕೃಪೆ ನಿನಗೆ ಸಾಕು. ನೀನು ಪ್ರಾರ್ಥಿಸುವಾಗ, ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ನಾನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನ ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಿನ್ನನ್ನು ನಾನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭುಯೇಸುವೆ, ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆ, ಪರಿಶುದ್ಧ ಪೂಜ್ಯ ತಾಯಿ ಮಾತೆಯವರ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲಾ ಅಭಿಷಕ್ತರನ್ನು, ಆಳುವವರನ್ನು, ಅಧಿಕಾರಿಗಳನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೆ. ಆಮೆನ್, ಆಮೆನ್, ಆಮೆನ್. ಪ್ರಭು ಯೇಸು ಕಲಿಸಿದ ಪ್ರಾರ್ಥನೆ ವಿಶ್ವಾಸದಲ್ಲಿ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನಿದ್ದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಲಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ
ಕೇಳಿನಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಹರಿಯರ ಪ್ರಸಾದ ಮುರುಳಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರೊಡನೆ ನೀವು ದನಿರು ಮತ್ತು ನಿಮ್ಮ ಉದರದ ಫಲವಾದ ಯೇಸುದನಿರು. ಸಂತ ಮರಿಯ ದೇವ ಮಾತೆ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಲಿ. ನಮ್ಮ ಹರಿಯರ ಪ್ರಸಾದ ಮುರುಳಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರೊಡನೆ ನೀವು ದನಿರು ಮತ್ತು ನಿಮ್ಮ ಉದರದ ಫಲವಾದ ಯೇಸುದನಿರು. ಸಂತ ಮರಿಯ ದೇವ ಮಾತೆ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಲಿ. ನಮೋ ಮರಿಯರ ಪ್ರಸಾದ ಪುರುಳಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರೊಡನೆಯುವುದನ್ನಿರು ಮತ್ತು ನಿಮ್ಮೋದರದ ಫಲವಾದ ಯೇಸುವುದನ್ನಿರು. ಸಂತ ಮರಿಯ ದೇವ ಮಾತೆ ಪಾಪಿಗಳಾಗಿರ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಲಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತನಿಗೆ ಮಹಿಮೆಯಾಗಲಿ ಆದಿಯಲ್ಲಿದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರಾರ್ಥಿಸಿ ಪ್ರಿಯರೇ, ಸತತವೂ ಈ ರಾತ್ರಿ ಎಲ್ಲ ಪ್ರಾರ್ಥಿಸಿ ಪವಿತ್ರ ಆತ್ಮರಿಗಾಗಿ ಅಂಬಲಿಸಿ ಆಗ ಸ್ವರ್ಗೀಯ ಯಾತ್ರೆಯ ಎಲ್ಲ ಶುಶ್ರೂಷೆಗಳಿಗಾಗಿ ಪ್ರಾರ್ಥಿಸಿ ಪ್ರಿಯರಿ. ಪವಿತ್ರ ಆತ್ಮನ ಕೃಪೆಯಿಂದ ಶಕ್ತವಾಗಿ ಶುಶ್ರೂಷೆ ನಡೆಸಿಕೊಂಡು ಹೋಗಬೇಕಾದ ಜ್ಞಾನ ಅರಿವು ವಿವೇಕ ವಿಶ್ವಾಸ ಆರೋಗ್ಯ ನನಗೆ ಲಭ್ಯವಾಗುವಂತೆ ಈ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಗಾಗಿ ಪ್ರಾರ್ಥಿಸಿ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಪುತ್ರರೊಡಗೂಡಿ ಅರಸೆ ಮರುತಾಯಿ ಪುತ್ರರೊಡಗೂಡಿ ಅರಸೆ ಮನುತಾಯಿ ಪವಿತ್ರ ಶಿಲುಬೆಯ ಆಗಳಿತಿನ ಮೂಲಕ ನಮ್ಮ ಹಿರಿಗಳನ್ನು ನಮ್ಮ ರಕ್ಷಿಸಲಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್. ದೇವರ ಆಶೀರ್ವಾದ ನಿಮ್ಮಲ್ಲಿಯೂ ನಿಮ್ಮ ಕುಟುಂಬದಲ್ಲಿಯೂ ಸದಾ ನೆಲೆಗೊಳ್ಳಲಿ. ಶುಭಕಾಮನೆಗಳು. ಗುಡ್ ನೈಟ್. ನಿಮ್ಮ ಸೇವಕ ಬ್ರದರ್ ರೊಸಾರಿಯೋ ಪಾಂಡೋಪುರ.